आमच्या यूट्यूब चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. चांगले विद्यार्थी घडवण्यात KS पाटील शाळेचा मोलाचा वाटा. आमदार सौ जोल्ले, बोरगाव येथे शाळा संरक्षण भिंत कामासाठी 10 लाखांचा निधी. बोरगावच्या KS पाटील शाळेने चांगले विद्यार्थी घडवले आहेत असे कौतुक उद्गार आमदार सौ शशिकला जोल्ले यांनी काढले. त्या शाळेच्या संरक्षण भिंत बांधकामाच्या शुभारंभ प्रसंगी बोलत होत्या. बोरगाव येथील KS पाटील माध्यमिक व AB पाटील प्राथमिक शाळेच्या संरक्षण भिंत बांधकाम शुभारंभ कुदळ मारून आमदार सौ शशिकला जोल्ले यांच्या हस्ते करण्यात आला. या कामासाठी आमदार प्रदेश अभिवृद्धी निधीतून 10 लाख रुपयांचा निधी मंजूर झाला आहे. गेल्या अनेक वर्षापासून या ठिकाणी संरक्षण भिंतीची मागणी होती, याची दखल घेऊन या कामासाठी हा निधी देण्यात आला आहे. यावेळी उपस्थित मान्यवरांच्या हस्ते आमदार सौ शशिकला जोल्ले यांचा सत्कारही करण्यात आला. सत्कारानंतर मार्गदर्शन करताना आमदार सौ जोल्ले म्हणाल्या, शिक्षण संस्थेतून शिक्षण घेऊन शिक्षण देऊन विद्यार्थी घडवताना चांगले नागरिक ही घडवण्याची जबाबदारी प्रत्येक शिक्षकाची असते. ही जबाबदारी ओळखून KS पाटील शाळेच्या शिक्षकांनी उत्तम विद्यार्थी घडवले आहेत. चांगले विद्यार्थी घडवण्यात या शाळेचा मोलाचा वाटा आहे असे गौरवोद्गार आमदार सौ शशिकला जोल्ले यांनी काढले. या कार्यक्रमास शिक्षण संस्थेचे अध्यक्ष नेमगोंडा पाटील, उपाध्यक्ष RB पाटील, सुनील पाटील, दादासो भादुले, नगरसेविका मीना भादुले, बिस्मिला अपराज, राणी बेवनकट्टी, बाबासो चोगले, अशोक अमननावर, जयपाल हावले, वसंत पुजारी, महावीर रोड, कुमार पाटील, महादेव नेजे, डॉक्टर SJ पाटील, शांतीनाथ लगारे, विष्णू तोडकर, राजगोंडा पाटील, इरगोंडा पाटील, देव माळी, अण्णापा डकरे, मुख्याध्यापक AA धुळा सावंत यांच्यासह अन्य उपस्थित होते. महानकर न्यूज साठी बोरगावहून शिवाजी भोरे. ಒಂದು ಕಂಪೌಂಡ್ ವಾಲ್ಗಾಗಿ ಇವತ್ತು ನಮ್ಮ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ 10 ಲಕ್ಷ ರೂಪಾಯಿಯ ಒಂದು ಅನುದಾನವನ್ನು ಇವತ್ತು ಬಿಡುಗಡೆ ಮಾಡಿ ಇಲ್ಲಿ ಭೂಮಿ ಪೂಜೆಯನ್ನು ಮಾಡಲಾಗಿದೆ. ಯಾಕಂದರೆ ಸಾಕಷ್ಟು ದಿನಗಳಿಂದ ಬೋರ್ಗಾಂವ್ದಲ್ಲಿ ಈ ಒಂದು ಸಂಸ್ಥೆ ಮತ್ತು ಇಲ್ಲಿರ್ತಕ್ಕಂಥ ಪಾಟೀಲ್ ಅನ್ನೋರು ಇರ್ಬೋದು, ಅವರೆಲ್ಲ ನಿರ್ದೇಶಕ ಮಂಡಳಿಯ ಸದಸ್ಯರು ಇರ್ಬೋದು, ಈ ಗಡಿ ಭಾಗ, ಯಾಕಂದರೆ ಬೋರ್ಗಾಂವ್ ದಾಟಿದರೆ ತಕ್ಷಣ ನಾವು ಇಚಲ್ಕಂಡ್ ಜಿಲ್ಲೆ ಕಾಲಿಡ್ತೀವಿ. ಇಂಥ ಒಂದು ಗಡಿ ಭಾಗದಲ್ಲಿ ಒಂದು ಒಳ್ಳೆಯ ರೀತಿಯ ಒಂದು ಶಿಕ್ಷಣದ ಬಗ್ಗೆ ಒಂದು ಕಾಳಜಿಯನ್ನು ಇಟ್ಕೊಂಡು ಈ ಭಾಗದ ಗ್ರಾಮೀಣ ಮಕ್ಕಳಿಗೆ ಮತ್ತು ಗಡಿ ಭಾಗದ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಬೇಕು ಅಂಥೇಳಿ ಸುಮಾರು ವರ್ಷಗಳಿಂದ ಅವರು ಈ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಿ ಪ್ರಾಮಾಣಿಕವಾಗಿ ಒಂದು ಒಳ್ಳೆಯ ಶಿಕ್ಷಣ ಮತ್ತು ಒಂದು ನಮ್ಮ ಭಾರತೀಯ ಸಂಸ್ಕೃತಿ ಆ ಮಕ್ಕಳಿಗೆ ಪರಿಚಯ ಸಂಸ್ಕಾರ ಮತ್ತು ಒಳ್ಳೆಯ ಶಿಕ್ಷಣ ಕೊಡುವಂಥ ಒಂದು ಸೇವೆಯನ್ನು ಈಗಾಗಲೇ ಅವರು ಮಾಡ್ತಾ ಬಂದಿದೆ. 2008 ನಾನು ಈ ಸಂಸ್ಥೆಗೆ ಭೇಟಿ ಕೊಡ್ತಾ ಇರಬೇಕಾದ್ರೆ ಅವ್ರದ್ದು ಒಂದೇ ಆಸೆ ಇತ್ತು, ಇದಕ್ಕೂ ಕಂಪೌಂಡ್ ವಾಲ್ ಬೇಕು, ಯಾಕಂದರೆ ಇದು ಒಂದು ಕಂಪೌಂಡ್ ಇತ್ತು ಅಂದರೆ ಇವರು ವ್ಯವಸ್ಥಿತವಾಗಿ ಇಲ್ಲಿ ಇನ್ನೂ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡ್ಬೋದು ಅಂತಕ್ಕಂಥ ಅವರು ಒಂದು ಆಸೆ ಇತ್ತು. ಕಳೆದ 5 ವರ್ಷಗಳಲ್ಲೂ ಕೂಡ ನಾನು ಇದೊಂದು ಮಾಡಬೇಕು ಅನ್ನುವಂಥ ಇಚ್ಛೆನೂ ಕೂಡ ನನಗಿತ್ತು. ಆದರೆ ಮೊದಲನೇ ಬಾರಿ ನಾನು ಶಾಸಕಿ ಆದಮೇಲೆ ಈ ಭಾಗದಲ್ಲಿ ಬಹಳಷ್ಟು ಕಾರ್ಯಗಳು ಬೇರೆ ಬೇರೆ ಪ್ರಾಮುಖ್ಯತೆ ಪಡೆದಿರುವಂತಹ ಜರೂರಿರುವಂತಹ ಅನೇಕ ಕಾರ್ಯಗಳಿದ್ದು ಕೆಲಸಗಳಿದ್ದು ಅದನ್ನು ಮಾಡೋದ್ರಲ್ಲಿ ಈ ಕಂಪೌಂಡ್ ವಾಲ್ ನನಗೆ ಪೆಂಡಿಂಗ್ ಇತ್ತು. ಅದಕ್ಕೆ ನಾನು ಈ ಸರ್ತಿ 2ನೇ ಬಾರಿ ಶಾಸಕಿ ಆದಮೇಲೆ ನನ್ನ ಶಾಸಕ MLA ಫಂಡಲ್ಲಿ ಇದು 10 ಲಕ್ಷ ರೂಪಾಯಿ ಹಾಕಿ ಕಂಪೌಂಡ್ ವಾಲನ್ನು ನಾವು ಇವತ್ತು ಶುರು ಮಾಡ್ತಾ ಇದ್ದೀವಿ. ನನಗನ್ನು ಸುಳಿಬಹುದು ಅಂತ ಅನ್ನಿಸ್ತದೆ. ಅದನ್ನು ಕೂಡ ಯಾವುದಾದ್ರೂ ಒಂದು ಫಂಡಲ್ಲಿ ಹಾಕಿ ಕಂಪೌಂಡ್ ವಾಲನ್ನು ಪೂರ್ತಿ ಮಾಡಿಕೊಡೋ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ. ಬರಬೇಕಾದ್ರೆ ಅಣ್ಣವ್ರು ಹೇಳ್ತಿದ್ರು, ಇಲ್ಲಿ ಬಹಳಷ್ಟು ಸೀನಿಯರ್ ಸಿಟಿಜನ್ ಇರ್ಬೋದು, ಯುವಕರು ಇರ್ಬೋದು, ಅವರಿಗೆ ವಾಕಿಂಗ್ ಮಾಡೋದಕ್ಕೆ 9 ಎಕರೆ ಜಾಗ ಇದೆ, ಇಲ್ಲಿ ಒಂದು ವಾಕಿಂಗ್ ಟ್ರ್ಯಾಕ್ ಕೂಡ ಆಗಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಅವರು ವ್ಯಕ್ತಪಡಿಸಿದರು. ಅದು ಕೂಡ ಬರುವಂಥ ದಿನಮಾನಗಳಲ್ಲಿ ಸಾಧ್ಯ ಆದಷ್ಟು ಕಂಪೌಂಡ್ ಮೊದಲು ಪೂರ್ತಿ ಮಾಡಿ ಆಮೇಲೆ ವಿಚಾರ ಮಾಡಿ ಅದು ವಾಕಿಂಗ್ ಟ್ರ್ಯಾಕ್ನೂ ಕೂಡ ಅಥವಾ ಜಿಮ್ ಅಂತ ಹೇಳಿದರು, ಜಿಮ್ಮದ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಅವ್ರಿಗೆ ಕೊಡ್ತೇನೆ. ಅದಕ್ಕೆ ಎಲ್ರಿಗೂ